ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವಾಗ ಈ ವಿಡಿಯೋದಲ್ಲಿ KCET ಚಾಯ್ಸ್ ಎಂಟ್ರ್ ಬಗ್ಗೆ ಇನ್ಫಾರ್ಮೇಷನ್ನ ನೋಡೋಣ. ಸೊ ನಾನು ಲೈವ್ ಆಗಿ ತೋರಿಸೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ ಯಾವ ಥರ ಚಾಯ್ಸಸ್ನ ಎಂಟ್ರ್ ಮಾಡಬೇಕು ಅಂತ. ಸೊ ಇವಾಗ ಚಾಯ್ಸ್ ಎಂಟ್ರ್ ಮಾಡೋದು ಡಿಫಿಕಲ್ಟ್ ಪ್ರೊಸೆಸ್ ಏನಿಲ್ಲ, ಬಟ್ ಡಿಫಿಕಲ್ಟ್ ಏನಂದರೆ ಕಾಲೇಜ್ ಅಲಾಟ್ ಆಗಿದ್ರ ಬಗ್ಗೆ ಡಿಸಿಷನ್ ತೊಗೊಳೋದು ಡಿಫಿಕಲ್ಟ್ ಆಗಿರುತ್ತೆ. ಸೊ ಇವಾಗ ನಿಮಗೆ ಅಲಾಟ್ ಆಗಿದ್ದ ಕಾಲೇಜ್ ಬಗ್ಗೆ ಇವಾಗಲೇ ಅಡ್ಮಿಷನ್ ತೊಗೋಬೇಕಾ ಅಥವಾ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾ ಅದ್ರ ಬಗ್ಗೆ ಥಿಂಕ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಪ್ರೊಸೆಸ್ ಆಗಿರುತ್ತೆ. ಸೊ ನಮ್ಗೆ ಗೊತ್ತಾಗುತ್ತೆ ಅದು. ಸೊ ಅದಕ್ಕೆ ಸರ್ ನೀವು ಕೂಡ ಹರಿ ಮಾಡಿಬಿಡಿ, ಇವಾಗ ನಿಮಗೆ ಸ್ವಲ್ಪ ಟೈಮ್ ಕೂಡ ಇದೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ. ಸೊ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಇವತ್ತಿಂದ ನಿಮಗೆ ಫಸ್ಟ್ ಡಿಸೆಂಬರ್ವರೆಗೆ ಟೈಮ್ನ ಕೊಡಾಗಿದೆ. ಅದಕ್ಕೋಸ್ಕರ ನೀವು ಆರಾಮಾಗಿ ಥಿಂಕ್ ಮಾಡಿಕೊಂಡು ಚಾಯ್ಸ್ ಎಂಟ್ರಿನ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ, ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ಇದೇ ಥರ ನಿಮಗೆ KCET ನೀಟ್ ಮತ್ತು ಐಸಾ ಕೌನ್ಸಿಲಂದು ಎಲ್ಲ ಲೇಟೆಸ್ಟ್ ಅಪ್ಡೇಟ್ನು ಕೊಡ್ತಾ ಇದ್ದೀವಿ. ನಾವು ಬ್ಯಾಕ್ ಟು ದ ಟಾಪಿಕ್. ಸೊ ಇವಾಗ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಂತ ಹೇಳಿದ್ರೆ KEA ವೆಬ್ಸೈಟಿಗೆ ಬರಬೇಕು. ಅದಾದ್ರೆ ಅಲ್ಲಿ ನಿಮಗೆ ಫಸ್ಟ್ ಲಿಂಕ್ ಕಾಣುತ್ತೆ, ಚಾಯ್ಸ್ ಆಯ್ಕೆ ಲಿಂಕ್ ಮೊದಲು ಸುತ್ತು UCET 2021 ಅಂತ. ಸೊ ಈ ಲಿಂಕ್ನ ಕ್ಲಿಕ್ ಮಾಡಬೇಕು. ಅದಾನಂತರ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನೀವು ಫಸ್ಟಿಗೆ CET ನಂಬರ್ನ ಹಾಕಬೇಕು, ಆನಂತರ ನೀವು ಕ್ಯಾಪ್ಚನ್ನ ಎಂಟ್ರ್ ಮಾಡಬೇಕು. ಸೊ ಅದನ್ನು ಕೂಡ ನಾನು ಇವಾಗ ಎಂಟ್ರ್ ಮಾಡ್ತೀನಿ. CET ನಂಬರ್ ಮತ್ತು ಕ್ಯಾಪ್ಚನ್ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನೀವು CET ನಂಬರ್, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್ ಮತ್ತು ಪಾಸ್ವರ್ಡ್ನ ಎಂಟ್ರ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಅಷ್ಟೆಲ್ಲ ಡೀಟೇಲ್ನ ಎಂಟ್ರ್ ಮಾಡಿ ಲಾಗಿನ್ ಆದಾಗ ಈ ಥರ ಇಂಟರ್ಫೇಸ್ ಕಾಣುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಕೆಲವು ಡೀಟೇಲ್ನ ಕೊಡಾಗಿದೆ. ಸೊ ಫಸ್ಟಿಗೆ ಅಲಾಟ್ಮೆಂಟ್ ಸೆಷನ್ ಅಂತ ಇದೆ, ಸೊ ಅದು ರೌಂಡ್ 1 ಆಗಿರುತ್ತೆ. ಆದರೆ ಕಾಲೇಜ್ ಅಲಾಟೆಡ್ ನೇಮ್ ಇಲ್ಲಿ ಕೊಡಾಗಿದೆ ನಿಮಗೆ, ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ. ಆದರೆ ಕೋರ್ಸ್ ನೇಮ್ ಕೂಡ ಕೊಡಾಗಿದೆ. ಆದರೆ ಎಷ್ಟು ಫೀಸ್ ಇದೆ ಆ ಕಾಲೇಜ್ಗೆ ಮತ್ತು ಎಷ್ಟು ನೀವು ಫೀನ ಪೇ ಮಾಡಬೇಕು ಅದನ್ನು ಕೂಡ ಇಲ್ಲಿ ಕೊಡಾಗಿದೆ. ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸೆಕೆಂಡ್ ಬಾಕ್ಸಲ್ಲಿ ಕೊಟ್ಟಿರ್ತಾರೆ, ಅಲಾಟ್ಮೆಂಟ್ ಬಾಕ್ಸಲ್ಲಿ. ಆದರೆ ನೀವು ಕೆಳಗಡೆ ಬಂದಾಗ ಇಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಒಂದು ಆಪ್ಷನ್ ಕಾಣಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ನಿಮಗೆ ಕಂಗ್ರ್ಯಾಚುಲೇಷನ್ನ ಹೇಳಿದ್ದಾರೆ, ಆಮೇಲೆ ಕಾಲೇಜ್ ಅಲಾಟ್ ಆಗಿದ್ದ ಡೀಟೇಲ್ ಕೂಡ ಕೊಡಾಗಿದೆ. ಅದಾದರೆ ಇಲ್ಲಿ ಕೆಳಗಡೆ ನಿಮಗೆ ಚಾಯ್ಸಸ್ನೂ ಕೊಡಾಗಿದೆ. ಸೊ ಚಾಯ್ಸ್ 1 ಟು ಚಾಯ್ಸ್ 4ನು ಕೊಡಾಗಿದೆ, ಮತ್ತು ಯಾವ ಚಾಯ್ಸ್ದು ಮೀನಿಂಗ್ ಏನಿದೆ ಅಂತ ಇಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಕೊಡಾಗಿದೆ. ಸೊ ನೀವು ಕೂಡ ಇದನ್ನು ಬೇಕಿದ್ದರೆ ನೋಡ್ಕೋಬೋದು ಇನ್ನೊಮ್ಮೆ. ಸೊ ಈ ಥರ ನಿಮಗೆ ಚಾಯ್ಸ್ 1 ಟು ಚಾಯ್ಸ್ 4ವರೆಗೆ ಆಪ್ಷನ್ನು ಕೊಡಾಗಿದೆ. ಆದರೆ ಕೆಳಗಡೆ ಸಬ್ಮಿಟ್ ಬಟನ್ ಕೊಡಾಗಿದೆ. ಅದಾದಮೇಲೆ ಕೆಳಗಡೆ ಬಂದು ಇಂಪಾರ್ಟೆಂಟ್ ನೋಟ್ನ ಕೊಡಾಗಿದೆ. ಸೊ ಯಾರಿಗೂ ಸೀಟ್ ಅಲೋಟ್ ಆಗಿರುತ್ತೆ ಅಂತ ಕ್ಯಾಂಡಿಡೇಟ್ಗೆ ಏನಂತ ಹೇಳಿದರೆ, ಇವಾಗ ನಿಮಗೆ ಯಾವುದಾದ್ರೂ ಸೀಟ್ ಅಲೋಟ್ ಆಗಿದೆ, ನೀವು ಈ 4 ಚಾಯ್ಸಸ್ಸಲ್ಲಿ ಯಾವುದಾದ್ರೂ 1 ಚಾಯ್ಸ್ನ ಕಂಪಲ್ಸರಿ ಆಗಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಸೀಟ್ ಅಲೋಟ್ ಆಗಿದ್ದು ನೀವು ಯಾವುದೇ ಚಾಯ್ಸ್ನ ಕೊಟ್ಟಿರೋ ಟೈಮಲ್ಲೇ ಎಂಟರ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಲೋಟ್ ಆಗಿದ್ದ ಕಾಲೇಜ್ ಕೂಡ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಾಗಿದೆ. ಮತ್ತು ಅಷ್ಟೇ ಅಲ್ಲದೆ ನೀವು ನೆಕ್ಸ್ಟ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಾಗಿದೆ. ಸೊ ನಮಗೆ ಇವಾಗ ಚಾಯ್ಸ್ ಎಂಟ್ರಿ ಯಾವುದೇ ಮಾಡಿಲ್ಲ ಅಂತ ಹೇಳಿದ್ರೆ ಕಾಲೇಜ್ ಅಲಾಟ್ ಆಗಿದ್ದು ಕ್ಯಾನ್ಸಲ್ ಆಗಿದ್ರೆ ಏನೂ ತೊಂದರೆ ಇಲ್ಲ. ಬಟ್ ನಾವು ನೆಕ್ಸ್ಟ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇಲ್ಲ ಅಂತ ಹೇಳಿದ್ರೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ಯಾವುದಾದ್ರು 1 ಚಾಯ್ಸ್ನ ಎಂಟ್ರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ದರೆ ಯಾರಿಗಾದ್ರೂ ಸೀಟ್ ಅಲಾಟ್ ಆಗಿದ್ದರೆ ಅವರಿಗೂ ಕೂಡ ಹೇಳಿ ಚಾಯ್ಸ್ ಎಂಟ್ರಿನ ಮಾಡೋಕ್ಕೆ, ಸೊ ದ್ಯಾಟ್ ನಿಮಗೆ ಫ್ಯೂಚರಲ್ಲಿ ಏನೂ ತೊಂದರೆ ಆಗಲ್ಲ. ಆಮೇಲೆ ಹಾಗೆಯೇ ಇನ್ನೂ ಯಾರಿಗಾದರೂ ಡೌಟ್ ಇದ್ದರೆ ಚಾಯ್ಸ್ ಸೆಂಟ್ರ್ ಬಗ್ಗೆ ಇವಾಗ ಕೂಡ ನಾನು ಬ್ರೀಫ್ ಆಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ನ. ಸೊ ಫಸ್ಟಿಗೆ ಬಂದುಬಿಟ್ಟು ಚಾಯ್ಸ್ 1. ಸೊ ಚಾಯ್ಸ್ 1 ಮೀನಿಂಗ್ ಏನಂದರೆ, ಸೊ ಇವಾಗ ನೀವು ಚಾಯ್ಸ್ 1 ಎಂಟ್ರ್ ಮಾಡ್ತೀರ ಅಂತ ಹೇಳಿದ್ರೆ ಚಾಯ್ಸ್ 1 ಎಂಟ್ರ್ ಮಾಡಿ ಆದಮೇಲೆ ನೀವು ಚಾನಲ್ನ ಡೌನ್ಲೋಡ್ ಮಾಡ್ಕೋಬೇಕು, ಮತ್ತು ಫೀ ಪ್ರಿಸ್ಕ್ರೈಬ್ ಮಾಡಿದ್ದನ್ನು ಪೇ ಮಾಡಬೇಕಾಗುತ್ತೆ. ಫೀನ ಪೇ ಮಾಡಿದ್ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಒಂದು ಜನರೇಟ್ ಆಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಕೊಟ್ಟಿರೋ ಟೈಮಲ್ಲೇ ಅಲಾಟ್ ಆಗಿದ್ದ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಬರಬೇಕು. ಅಡ್ಮಿಷನ್ ಮಾಡಿ ಆದಮೇಲೆ ಕೂಡ ನೀವು ಮತ್ತೆ ರಿಟರ್ನ್ ಬಂದು KEAಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ನೀವು ಕಾಲೇಜ್ಗೂ ಜಾಯ್ನ್ ಆಗಿದ್ದರಿಂದ KEAಗೆ ರಿಪೋರ್ಟ್ ಮಾಡಬೇಕು. ಸೊ ಈ ಎಲ್ಲ ಪ್ರೊಸೆಸ್ ಕಂಪಲ್ಸರಿ ಆಗಿರುತ್ತೆ. ಸೊ ಚಾಯ್ಸ್ ಎಂಟ್ರಿ ಮಾಡೋದಾಗಿರ್ಬೋದು, ಮತ್ತು ಅಡ್ಮಿಷನ್ ಆರ್ಡರ್ ಡ್ರಾ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಆನಂತರ ನೀವು KEAಗೆ ರಿಪೋರ್ಟ್ ಮಾಡೋದಾಗಿರ್ಬೋದು. ಈ ಎಲ್ಲ ಪ್ರೊಸೆಸ್ ನೀವು ಕೊಟ್ಟಿರೋ ಟೈಮಲ್ಲೇ ಮಾಡಬೇಕು. ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನಿಮಗೆ, ನೀವು ಒಂದು ವೇಳೆ ಚಾಯ್ಸ್ 1 ಎಂಟ್ರ್ ಮಾಡಿ ಫೀನ ಪೇ ಮಾಡಿದ್ರು ಕೂಡ ಅಲೋಟ್ ಆಗಿದ್ದು ಕಾಲೇಜ್ ಹೋಗಿ ಕೊಟ್ಟಿರೋ ಟೈಮಲ್ಲಿ ಜಾಯ್ನ್ ಆಗಿಲ್ಲ ಅಂತೇಳಿದ್ರೆ ಆ ಸೀಟ್ ಕೂಡ ಕ್ಯಾನ್ಸಲ್ ಆಗೋದು ಚಾನ್ಸಸ್ ಇರುತ್ತೆ. ಮತ್ತು ಒಂದು ವೇಳೆ ನೀವು ಫೀನೇ ಪೇ ಮಾಡಿ ಅಲೋಟ್ ಆಗಿದ್ದು ಕಾಲೇಜ್ ಹೋಗಿ ಜಾಯ್ನ್ ಆದರೂ ಕೂಡ ಮತ್ತೆ KEAಗೆ ಬಂದು ರಿಪೋರ್ಟ್ ಮಾಡಿಲ್ಲ ಅಂತೇಳಿದ್ರೆ ಅವಾಗ ಕೂಡ ನಿಮ್ಮದು ಸೀಟ್ ಕ್ಯಾನ್ಸಲ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೆನ್ಪಿಡಿ, ನೀವು ಚಾಯ್ಸ್ 1 ಎಂಟ್ರ್ ಮಾಡಿ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡಿಕೊಂಡು ಮತ್ತೆ KEAಗೆ ರಿಪೋರ್ಟ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ, ಇದನ್ನು ನೆನ್ಪಿಟ್ಟು ಮಾಡಿ. ಆನಂತರ ಚಾಯ್ಸ್ 1 ಎಂಟ್ರ್ ಮಾಡಿದ ಕ್ಯಾಂಡಿಡೇಟ್ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ, ಮತ್ತು ನೀಟ್ ಕೌನ್ಸಿಲಿಂಗ್ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ. ಸೊ ಇದಾಯಿತು ಚಾಯ್ಸ್ 1 ಬಗ್ಗೆ. ಆನಂತರ ಚಾಯ್ಸ್ 2 ಬಂದುಬಿಟ್ಟು, ಸೊ ಇವಾಗ ನಿಮಗೆ ಅಲೋಟ್ ಆಗಿದ್ದು ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಅದಕ್ಕೋಸ್ಕರ ನೀವು ಚಾಯ್ಸ್ 2 ಎಂಟ್ರ್ ಮಾಡಿ ಅಲೋಟ್ ಆಗಿದ್ದು ಕಾಲೇಜ್ನ ಹೋಲ್ಡ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀರಿ. ಸೊ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಯಾವುದಾದ್ರು ಹೊಸ ಕಾಲೇಜ್ ಸಿಕ್ಕರೆ, ಇವಾಗ ಅಲೋಟ್ ಆಗಿದ್ದು ಕಾಲೇಜ್ ಕ್ಯಾನ್ಸಲ್ ಆಗುತ್ತೆ, ಬಟ್ ನೆಕ್ಸ್ಟ್ ರೌಂಡಲ್ಲಿ ಯಾವುದೇ ಹೊಸ ಕಾಲೇಜ್ ಸಿಗಲಿಲ್ಲ ಅಂದರೆ ಇವಾಗ ಅಲೋಟ್ ಆಗಿದ್ದು ಕಾಲೇಜ್ನೇ ಮತ್ತೆ ಇನ್ನೊಮ್ಮೆ ನಿಮಗೆ ಸಿಗುತ್ತೆ. ಮತ್ತು ಚಾಯ್ಸ್ 2 ಎಂಟ್ರ್ ಮಾಡಿದ
ಸೊ ಶಾಸ್ತ್ರಿನ ಎಂಟರ್ ಮಾಡಿದ ಕ್ಯಾಂಡಿಡೇಟ್ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲಿಜಿಬಲ್ ಇರ್ತಾರೆ, ಮತ್ತು ನೆಕ್ಸ್ಟ್ ರೌಂಡಲ್ಲಿ ಯಾವುದೋ ಸೀಟ್ ಅಲಾಟ್ ಆದರೆ ಅವರಿಗೆ ರ್ಯಾಂಕ್ ಬೇಸ್ ಮೇಲೆ ಅಲಾಟ್ ಆಗುತ್ತೆ. ಆದರೆ ಕೊನೆಯದಾಗಿ ಬರೋದು ನಮಗೆ ಚಾಯ್ಸ್ 4. ಸೊ ಚಾಯ್ಸ್ 4 ಏನಂದರೆ ನಿಮಗೆ ಯಾವುದೇ ಸೀಟ್ ಕೆ ಕಡೆಯಿಂದ ಬೇಡ. ಸೊ ಅದಕ್ಕೋಸ್ಕರ ನೀವು ಕೆ ಸಿ ಟಿ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಿ ಮತ್ತು ಹೊರಗಡೆ ಹೋಗಿ ಅಡ್ಮಿಷನ್ ಮಾಡ್ಕೋತೀರಿ ಅಂತ ಅರ್ಥ ಆಗುತ್ತೆ. ಸೊ ಚಾಯ್ಸ್ 4 ಎಂಟರ್ ಮಾಡಿದ ಕ್ಯಾಂಡಿಡೇಟ್ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ, ಬಟ್ ಅವರು ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇವಾಗ ನಾನು ಎಲ್ಲ ಚಾಯ್ಸಿದ್ದು ಮೀನಿಂಗ್ ಇವಾಗ ಬ್ರೀಫ್ ಆಗಿ ಹೇಳ್ತೀನಿ. ಸೊ ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಇಷ್ಟೆಲ್ಲ ಇನ್ಫಾರ್ಮೇಷನ್ ಓದೇ ಆದಮೇಲೆ ನೀವು ಒಂದು ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಯಾವುದೇ ಆಗಿರ್ಬೋದು, ಸೊ 1 ಆಗಿರ್ಬೋದು, 2, 3, or 4 ಆಗಿರ್ಬೋದು, ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ. ಸೊ ನೀವು ಯಾವ ಥರ ಡಿಸೈಡ್ ಮಾಡ್ಕೊಂಡಿದ್ರಿ, ಸೊ ಆ ಚಾಯ್ಸ್ನ ಇವಾಗ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ ಆದಮೇಲೆ ನೀವು ಕೆಳಗಡೆ ಬಂದು ಸಬ್ಮಿಟ್ ಅಂತ ಒಂದು ಬಟನ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ನಾನು ಸಬ್ಮಿಟ್ ಮಾಡಲ್ಲ, ಬಿಕಾಸ್ ಈ ಎಲ್ಲ ಲಾಗಿನ್ ಕ್ರೆಡೆನ್ಷಿಯಲ್ ಬೇರೆ ಕ್ಯಾಂಡಿಡೇಟ್ ಇದೆ. ಸೊ ಅದು ಸಹ ನಾನು ಇವಾಗ ಸಬ್ಮಿಟ್ ಮಾಡಲ್ಲ, ಬಟ್ ನೀವು ಇದ್ರ ಬಗ್ಗೆ ಕರೆಕ್ಟಾಗಿ ಡಿಸೈಡ್ ಮಾಡ್ಕೊಂಡಿದ್ರೆ ಸೊ ಯಾವುದಾದ್ರೂ ಒಂದು ಚಾಯ್ಸ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡ್ಬೋದು. ಆದರೆ ಯಾರಾದರೂ ಕ್ಯಾಂಡಿಡೇಟ್ ಇವಾಗ ಚಾಯ್ಸ್ 1 ಎಂಟರ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಆ ಚಾಯ್ಸ್ 1 ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಆದಮೇಲೆ ನಿಮಗೆ ಒಂದು ಫ್ರೀ ಚಾನಲ್ ಒಂದು ಜನರೇಟ್ ಆಗುತ್ತೆ, ಅದನ್ನು ಪ್ರಿಂಟ್ ಮಾಡ್ಕೋಬೇಕು. ಮತ್ತು ಅದ್ರ ಮೇಲೆ ನಿಮಗೆ ಬಾಟಮಲ್ಲಿ ಲಾಸ್ಟ್ ಡೇಟ್ ಯಾವಾಗ ಇರುತ್ತೆ ಫೀ ಪೇ ಮಾಡೋಕ್ಕೆ ಅಂತ ಮೆನ್ಷನ್ ಮಾಡಿರ್ತಾರೆ, ಅದೇ ಡೇಟ್ ಒಳಗಡೆ ನೀವು ಫೀನೇ ಪೇ ಮಾಡಬೇಕು. ಸೊ KEA ಫೀ ಚಾನಲ್ ಯಾವ ಥರ ಇರುತ್ತೆ ಅಂತ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ಸೊ KEA ಫೀ ಚಾನಲ್ ಆಗಿರ್ಬೋದು ಮತ್ತು ಅಡ್ಮಿಷನ್ ಆರ್ಡರ್ ಆಗಿರ್ಬೋದು, ಎರಡು ವಿಡಿಯೋನ ನಾನು ಆಲ್ರೆಡಿ ಮಾಡಿ ತಿಳಿಸಿದ್ದೀನಿ. ಸೊ ಅದನ್ನು ಕೂಡ ನೀವು ಬೇಕಿದ್ದರೆ ನೋಡ್ಕೋಬೋದು. ಸೊ ಇವಾಗ ಈ ವಿಡಿಯೋದಲ್ಲಿ ಹೇಳ್ಬೇಕಂತ ಅನಿಸಿದ್ರಷ್ಟೇ. ಸೊ ಮೇ ಬಿ ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಒಂದು ವೇಳೆ ಯೂಸ್ಫುಲ್ ಆಗಿದೆ, ವಿಡಿಯೋಗೆ ಒಂದು ಥಮ್ಸ್ ಅಪ್ ಬಟನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ. ಮತ್ತು ಇದನ್ನು ಬಿಟ್ಟು ಬೇರೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು, ಮತ್ತು ಈ ಇನ್ಫಾರ್ಮೇಷನ್ ಬೇರೆ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ. ಸೊ ದಟ್ಸ್ ಫಾರ್ ನೌ, ಸಿ ಯು ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್.